ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಫಕ್ಕೀರಮ್ಮ ತೋಟ. ನಾನು ಇಂದು ಖ್ಯಾತ ಸಾಹಿತಿಗಳಾದ ಪೂರ್ಣಚಂದ್ರ ತೇಜಸ್ವಿಯವರು ಬರೆದ ಹೊಸ ವಿಚಾರಗಳು ಎಂಬ ಪುಸ್ತಕದಲ್ಲಿನ ಎರಡನೇ ಲೇಖನವಾದ ಮೆರಿಟ್ ಒಂದು ಹೊಸ ವ್ಯಾಖ್ಯಾನ ಎಂಬ ಲೇಖನದ ಬಗ್ಗೆ ಮಾತನಾಡುತ್ತಿದ್ದೇನೆ. ಈ ಪುಸ್ತಕದಲ್ಲಿ ಆಗಿನ ಕಾಲದ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಮತ್ತು ಸಾಮಾಜಿಕ ಘಟನೆಗಳ ಬಗ್ಗೆ ಚರ್ಚಿಸಿದ್ದಾರೆ. ಇದರ ಜೊತೆಗೆ ಖಾಸಗೀಕರಣ ಮತ್ತು ಸರ್ಕಾರೀಕರಣ ಇದರ ವ್ಯತ್ಯಾಸಗಳ ಕುರಿತು ತೇಜಸ್ವಿಯವರು ತಿಳಿಸಿದ್ದಾರೆ. ಖಾಸಗೀಕರಣವೆಂಬುದು ಇದು ಮೊದಲು ಇಂಗ್ಲೆಂಡಿನಲ್ಲಿ ಪ್ರಾರಂಭವಾಯಿತು. ಇದನ್ನು ಮಾರ್ಗರೇಟ್ ಥ್ಯಾಚರ್ ಅವರು ಪ್ರಾರಂಭಿಸಿದರು. ಮುಂದೆ ಇದು ಭಾರತದಲ್ಲಿಯೂ ಸಹ ಲಗ್ಗೆ ಇಟ್ಟಿತು. ಖಾಸಗೀಕರಣ ಈ ಎಲ್ಲ ಸಮಸ್ಯೆಗಳನ್ನು ನಿವಾರಿಸುತ್ತದೆಯೇ? ಅಧಿಕಾರ ಮತ್ತು ಅಧಿಕಾರಶಾಹಿಯ ದುರಾಡಳಿತದಿಂದ ಎಷ್ಟೋ ಜನ ನೊಂದಿದ್ದಾರೆ. ಇವರು ಖಾಸಗೀಕರಣವೆಂಬುದು ಸರ್ವರೋಗ ನಿವಾರಕ ಎಂದು ತಿಳಿದಿದ್ದಾರೆ. ಇದರ ಮೊದಲ ಉಪಯೋಗವೆಂದರೆ ಖಾಸಗೀಕರಣದಿಂದ ಉದ್ಯಮಿಯ ಕಾರ್ಯದಕ್ಷತೆ ಹೆಚ್ಚಾಗುತ್ತದೆ ಮತ್ತು ಅದಕ್ಷತೆ ಮತ್ತು ಲಂಚಗುಳಿತನದಂತಹ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಖಾಸಗೀಕರಣ ಪ್ರಮುಖ ಪಾತ್ರ ವಹಿಸುತ್ತದೆ. ಲಂಚಗುಳಿಯಂತಹ ಸಮಸ್ಯೆಗಳಿಂದ ಉದ್ದಿಮೆಯ ಉತ್ಪಾದನಾ ಪ್ರಮಾಣದಲ್ಲಿ ಕಡಿಮೆಯಾಗುತ್ತದೆ. ಇದರಿಂದ ಬೆಲೆ ಏರಿಕೆ ಸಹ ಉಂಟಾಗುತ್ತದೆ. ಎಷ್ಟು ವೇಗವಾಗಿ ಕೆಲಸ ಮಾಡುತ್ತಾನೋ ಅಷ್ಟು ಲಾಭವನ್ನು ಪಡೆಯುತ್ತಾನೆ. ಒಂದು ವೇಳೆ ಉದ್ದಿಮೆದಾರ ನಷ್ಟವನ್ನು ಅನುಭವಿಸಿದರೆ ಅದರ ಪೂರ್ಣ ಜವಾಬ್ದಾರಿಯೂ ಸಹ ಉದ್ದಿಮೆದಾರನ ಮೇಲಿರುತ್ತದೆ. ಎರಡನೆಯ ಉಪಯೋಗವೇನೆಂದರೆ ಒಬ್ಬ ವ್ಯಕ್ತಿ ಉದ್ದಿಮೆಯಲ್ಲಿನ ಲಾಭದ ಒಂದು ಜವಾಬ್ದಾರನಾಗಿರುತ್ತಾನೆ ಮತ್ತು ನಷ್ಟದ ಜವಾಬ್ದಾರನೂ ಕೂಡ ಅವನೇ ಆಗಿರುತ್ತಾನೆ. ಆದರೆ ಸರ್ಕಾರಿ ಉದ್ಯಮಗಳಲ್ಲಿ ಈ ವ್ಯವಸ್ಥೆ ಇರುವುದಿಲ್ಲ. ಅಲ್ಲಿ ಲಾಭವಾಗಲಿ ನಷ್ಟವಾಗಲಿ ಆ ಎಲ್ಲ ಲಾಭ ಮತ್ತು ನಷ್ಟಕ್ಕೆ ಜವಾಬ್ದಾರರು ಯಾರೂ ಕೂಡ ಆಗಿರುವುದಿಲ್ಲ. ಇನ್ನು ಮೂರನೆಯದಾಗಿ ಗ್ರಾಹಕರ ಒಂದು ಹಿತಚಿಂತನೆ. ಖಾಸಗೀಕರಣ ವ್ಯವಸ್ಥೆಯಲ್ಲಿ ಉತ್ಪಾದಕನು ಗ್ರಾಹಕರ ಒಂದು ಹಿತಚಿಂತನೆಯನ್ನು ಬಳಸುತ್ತಾನೆ. ಗ್ರಾಹಕರ ಅಭಿಲಾಷೆಗೆ ತಕ್ಕಂತೆ ಉತ್ಪಾದಕನು ಉತ್ಪಾದನೆಯನ್ನು ಮಾಡುತ್ತಾನೆ. ಉದಾಹರಣೆಗೆ ಒಂದು ದೇಶದಲ್ಲಿ ಗ್ರಾಹಕರು ಕೃಷಿ ಸಂಬಂಧಪಟ್ಟಂತಹ ಹೆಚ್ಚು ಸರಕುಗಳಿಗೆ ಅವಲಂಬಿಸಿದ್ದರೆ ಉತ್ಪಾದಕನು ಹೆಚ್ಚಾಗಿ ಕೃಷಿ ಸಾಮಗ್ರಿಗಳನ್ನು ಉತ್ಪಾದನೆ ಮಾಡುತ್ತಾನೆ. ಅಥವಾ ಜನರು ಯಂತ್ರಗಳಿಗೆ ಅವಲಂಬಿತವಾಗಿದ್ದರೆ ಯಂತ್ರಗಳನ್ನು ಉತ್ಪಾದಿಸಲು ಶುರು ಮಾಡುತ್ತಾನೆ. ಆದ್ದರಿಂದ ಖಾಸಗೀಕರಣ ವ್ಯವಸ್ಥೆಯಲ್ಲಿ ಹೆಚ್ಚಾಗಿ ಗ್ರಾಹಕರ ಹಿತಚಿಂತನೆಗೆ ಹೆಚ್ಚು ಪ್ರಮುಖ ಪಾತ್ರವನ್ನು ಕೊಡಲಾಗುತ್ತದೆ. ಈ ಮೇಲಿನ ಮೂರು ಮೂಲಭೂತ ಅಂಶಗಳು ಸರ್ಕಾರಿ ವ್ಯವಸ್ಥೆಯಲ್ಲಿ ಇರುವುದಿಲ್ಲ. ಇದು ಖಾಸಗೀಕರಣವು ದೇಶದ ಅಭಿವೃದ್ಧಿಯ ಒಂದು ಉದ್ದೇಶವನ್ನು ಸಹ ಇಟ್ಟುಕೊಂಡಿರುತ್ತದೆ. ಹಾಗಾಗಿ ನಮ್ಮ ಕೈಗಾರಿಕೆಗಳು ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆ ಎಂದರೆ ಸಂಪನ್ಮೂಲಗಳ ಕೊರತೆ. ನಮ್ಮ ದೇಶವು ಕೃಷಿ ಪ್ರಧಾನ ದೇಶವಾಗಿದ್ದು ಇಲ್ಲಿ ಕೃಷಿ ಮತ್ತು ಕೃಷಿಯೇತರ ಮೂಲಗಳಿಂದ ಬರುವ ಕಚ್ಚಾ ಸರಕುಗಳು ಉದ್ದಿಮೆಗಳಿಗೆ ಕೊರತೆಯಾಗಿವೆ ಮತ್ತು ಖಾಸಗೀಕರಣವು ತನ್ನ ಉದ್ದಿಮೆಗೆ ಬೇಕಾದ ನೀಲಗಿರಿ, ಅಕೇಶಿಯಾ ಮತ್ತು ರೇಯಾನಂತಹ ವಾಣಿಜ್ಯ ಗಿಡಮರಗಳನ್ನು ಬೆಳೆಸುವುದರಿಂದ ಆಹಾರ ಬೆಳೆಗಳಿಗೆ ಸೀಮಿತವಾಗಿರ್ತಕ್ಕಂತಹ ಭೂಮಿಯ ಪ್ರಮಾಣ ಕಡಿಮೆಯಾಗಿದೆ. ಇದರಿಂದ ದೇಶವು ಮುಂದೆ ಆಹಾರಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಯನ್ನು ಅನುಭವಿಸುವಂತಾಗಿದೆ. ಇದಾದ ನಂತರ ಖಾಸಗೀಕರಣದ ಇನ್ನೊಂದು ಕಠೋರ ಹಾನಿಕಾರಕ ಸತ್ಯವೆಂದರೆ ಇಂದಿನ ಭಾರತದಲ್ಲಿ SC ST ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರು ವಿಶೇಷ ಸವಲತ್ತುಗಳಿಗಾಗಿ ಹೋರಾಟ ಮಾಡುತ್ತಿದ್ದಾರೆ. ಆದರೆ ಖಾಸಗೀಕರಣ ವ್ಯವಸ್ಥೆಯು ಅವರಿಗೆ ಯಾವುದೇ ಸವಲತ್ತುಗಳನ್ನು ನೀಡುತ್ತಿಲ್ಲ. ಹೆಚ್ಚಾಗಿ ಮಾರುಕಟ್ಟೆಯ ಒತ್ತಡವನ್ನು ಹಿಂದುಳಿದ ಜನಗಳ ಮೇಲೆ ಹಾಕುತ್ತಿದೆ. ಇದು ಕೂಡ ಪ್ರಮುಖ ಸಮಸ್ಯೆಯಾಗಿದೆ. ಇದಾದ ನಂತರ ತೇಜಸ್ವಿಯವರು ಖಾಸಗೀಕರಣವು ಹೇಗೆ ಶಿಕ್ಷಣದ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಹೇಳಿದ್ದಾರೆ. ಇಂದಿನ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಮೆರಿಟ್ ಎಂಬುದು ಕೇವಲ ಕೌಶಲ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದು ಅಂಕಪಟ್ಟಿ, ರ್ಯಾಂಕ್ ಮತ್ತು ಇದಕ್ಕೆ ಮಾತ್ರ ಸೀಮಿತವಾಗಿದೆ. ಹಿಂದಿನ ಭಾರತದಲ್ಲಿ ಖಾಸಗೀಕರಣದ ಮೊದಲು ಭಾರತವು ಕೌಶಲ್ಯಭರಿತ ರಾಷ್ಟ್ರವಾಗಿತ್ತು. ಆದರೆ ಖಾಸಗೀಕರಣದ ಪ್ರಭಾವದಿಂದ ಇದು ಕೇವಲ ಅಂಕಪಟ್ಟಿಗೆ ಮಾತ್ರ ಸೀಮಿತವಾಗಿದೆ. ಇಂದಿನ ಮಕ್ಕಳು ಹೆಚ್ಚಾಗಿ ಕೌಶಲ್ಯಕ್ಕೆ ಬೆಲೆ ಕೊಡದೆ ಅಂಕಪಟ್ಟಿಗಳಿಗೆ ಮಾತ್ರ ಸೀಮಿತವಾಗಿದ್ದಾರೆ. ಅವರು ಹೆಚ್ಚಾಗಿ ಸವಲತ್ತುಗಳಿಗೆ ಪ್ರಮುಖ ಪಾತ್ರ ವಹಿಸುತ್ತಾರೆ ವಿನಃ ಡಿಗ್ರಿಗಳಿಗಲ್ಲ. ಇದು ತೇಜಸ್ವಿಯವರು ಈ ಲೇಖನದಲ್ಲಿ
ಖಾಸಗೀಕರಣ ಮತ್ತು ಸರ್ಕಾರೀಕರಣದ ನಡುವಿನ ವ್ಯತ್ಯಾಸವನ್ನು ತಿಳಿಸಿದ್ದಾರೆ. ಧನ್ಯವಾದಗಳು.